ಹರೀಶ್ ಅವರ ನೇತೃತ್ವದಲ್ಲಿ ನೂರಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ನನ್ನ ಕಾಂಗ್ರೆಸ್ ಪಕ್ಷ ವತಿಯಿಂದ ತಮಗೆಲ್ಲ ಗೊತ್ತಾಯ್ತು, ಜೋಹರ್ಪೇಟೆ ಮತದಾರರಿಗೆ ಹರೀಶ್ ಅವ್ರ ಬಗ್ಗೆ ಶಕ್ತಿ ತಮಗೆಲ್ಲ ಗೊತ್ತಾಯಿದೆ. ಒಬ್ಬ ಯುವಕ, ಅದಕ್ಕಿಂತ ಹೆಚ್ಚಾಗಿ ಚಲ್ಲೋಣನ ಫಾಲೋವರ್ ಅವನು. ಚಲ್ಲೋಣ ಅಂದ್ರೆ ಹೆಚ್ಚು ಪ್ರಾಣ, ಚಲ್ಲೋಣನ ಜೊತೆ ಪ್ರಾಣ ಕೊಡೋದ ಜೊತೆಯಲ್ಲಿ ನನಗೂ ಅಷ್ಟೋ ಇಷ್ಟೋ ನನಗೋಸ್ಕರ ಪ್ರಾಣ ಕೊಡ್ತಾನೆ. ಪೂರ್ತಿ ಅಂದ್ರೆ 90% ಚಲ್ಲೋಣನಿಗೆ, 10% ನನಗೆ. ಒಂದು ಶಕ್ತಿಯನ್ನ ನಮ್ಮ ಹರೀಶ್ ಕೊಡೋದ ಜೊತೆ ನೂರಾರು ಜನ, ಬರೀ ಹರೀಶ್ ಒಬ್ಬರು ಇಲ್ಲ, ನನ್ನ ಅನಿಸಿಕೆ 300-300 ಜನ ಅವ್ರ ಜನತಾದಳ ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಇವತ್ತು ಕೆ ಆರ್ ಪೇಟೆಗಿಲ್ಲ, ಮಂಡ್ಯ ಜಿಲ್ಲೆಗೆ ಒಂದು ಆನೆಯ ಬಲಾಗಿ ಕಾಂಗ್ರೆಸ್ ಬಂದಂಗೆ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ತಾವು ಊಟ ಮಾಡಿದ್ರೆ ಗೊತ್ತಿಲ್ಲ, ಊಟದ ವ್ಯವಸ್ಥೆ ಮಾಡಿದಾರಂತೆ, ಇಷ್ಟೇನು ಊಟದ ವ್ಯವಸ್ಥೆನು ಮಾಡಿದಾರಂತೆ. ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಆರಾಮ್ಸು. ನನಗೆಲ್ಲ ಗೊತ್ತಿದ್ದಂಗೆ ಚಂದ್ರನ್ನ ಬೀಳ್ಸಿದ್ದಾರೆ. ನಾವು ಯಾವ ಕಾರಣಕ್ಕೆ ಪಕ್ಷ ಬಿಟ್ಟಿದ್ದೀವಿ ಅಂತ ನನಗೆಲ್ಲ ಗೊತ್ತಿದೆ. ನಾವು ಯಾವತ್ತು ನಾವು ಕನಸನ್ನು ಯೋಚನೆ ಮಾಡಿರಲ್ಲ ಜನತಾದಳ ಪಕ್ಷ ಬಿಡಬೇಕಂತ. ಅವರು ಬೇಡ ಅಂದಿದ್ದಕ್ಕೆ ನಮ್ಮ ದಾರಿ ನಾವು ನೋಡ್ಕೊಳ್ಳಬೇಕಾಗಿದೆ. ನಾವು ನೋಡಿರ್ಬೋದು ಮಾಧ್ಯಮದಲ್ಲಿ ಬಾಳಸತಿ, ನಾನು ಹೇಳಿದ್ರೆ ಮಾಧ್ಯಮ ಸ್ನೇಹಿತರು ಇಲ್ಲಿದ್ದಾರೆ. ನಾನು ಬಾಳಸತಿ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ನೇರವಾಗಿ ಹೇಳಿದ್ವಿ, ಮಾಧ್ಯಮ ಸ್ನೇಹಿತರಿಗೂ ಮನವಿ ಮಾಡಿಕೊಂಡೆ. ನಾನು ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ರಾಜ್ಯಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಮತ ಹಾಕಿರೋದು. ಮಾಧ್ಯಮ ಸ್ನೇಹಿತರೆ, ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಅವ್ರನ್ನ ಯಾವ್ದಾನ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲ ನಾನು ಸಮೀರ್ ಅಹಮದ್ ಖಾನ್ಗೆ ನಾನು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ಹಾಕಕ್ಕೆ ಹೇಳಿಲ್ಲ ಅಂದರೆ ನಾನು ರಾಜಕೀಯದ ನಾನು ಅನುಮತಿ ತಗೊಳ್ತೀನಿ ಅಂದೆ. ಕುಮಾರಸ್ವಾಮಿ 3-4 ಸತಿ ಹೇಳಿದ್ದೀನಿ, ಅವ್ರು ಕುಮಾರಸ್ವಾಮಿ ಸವಾಲನ್ನು ಸ್ವೀಕಾರ ಮಾಡಿಲ್ಲ. ತಮ್ಮೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರೇನಾರು ಹಂಗೆ ಏನಿಲ್ಲ ಅಂದರೆ ಅವ್ರ ಮಾಧ್ಯಮ ಸ್ನೇಹಿತರ ಮುಖಾಂತರ ಬರಬೇಕಾಗಿತ್ತು ದೇವಸ್ಥಾನಕ್ಕೆ. ಅವ್ರು ಏನೋ ಒಂದು ಕಾರಣದಿಂದ ಅವ್ರು ಕಾಯ್ತಾ ಇದ್ರು. ಏನಕ್ಕಂದ್ರೆ ನಾವು ಒಂದು ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ. ನಾವೇನಕ್ಕೆ ನಾವೆಲ್ಲ ಸ್ನೇಹಿತರು, ನಾನಿರಲಿ, ಚಲೋಣ ಇರಲಿ, ಬಾಲಣ್ಣ ಇರಲಿ, ಪುಟ್ಟಣ್ಣ ಇರಲಿ, ನಾವೆಲ್ಲ ಪಕ್ಷದಲ್ಲಿ ಏನು ಗಲಾಟೆ ಮಾಡ್ತಾ ಇದ್ವಿ ಅಂದರೆ ಕೇಳ್ತಾ ಇದ್ದೀವಿ, ಕಾರ್ಯಕರ್ತಕ್ಕೆ ಅಧಿಕಾರ ಕೊಡಿ ಅಂತ, ದುಡ್ಡು ಮಾಡಬೇಡಿ ನೀವು ಅಂತ. ಕುಮಾರಸ್ವಾಮಿ ಅವರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು 96ರಲ್ಲಿ, ಆವಾಗಲೂ ಚೇರ್ಮನ್ಶಿಪ್ ಮಾಡಿಲ್ಲ, ಉಮ ಮಂಡಳಿ ಮಾಡಿಲ್ಲ, ಅವರು ಮಾಡಿಲ್ಲ. ಕುಮಾರಸ್ವಾಮಿ 2008 ಯಾರಲ್ಲಿ ಆಗುವಾಗ ನಾವೆಲ್ಲ ಹೋಗಿ ಕೇಳ್ಕೊಂಡ್ವಿ, ಸ್ವಾಮಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು, ಆವಾಗಲೂ ಚೇರ್ಮನ್ ಮಾಡಿಲ್ಲ, ನೋಡಿ ಕಾಂಗ್ರೆಸ್ ಸರ್ಕಾರಗಳು ಮಾಡಿದ್ದಾರೆ, BJP ಸರ್ಕಾರಗಳು ಮಾಡಿದ್ದಾರೆ, ದಯಮಾಡಿ ನೀವು ಎಲ್ಲರೂ ಮಾಡಕ್ಕೆ ಸಾಧ್ಯ ಆಗಲ್ಲ, ಒಂದು 90 ಜನ ಕಾರ್ಯಕರ್ತರು ಮಾಡ್ಬೋದು, ಜಿಲ್ಲೆವಾರು ಮಾಡಿ ಮಾಡಿ ಅಂದ್ರು. ಕುಮಾರಸ್ವಾಮಿ ನಾನು ಮಾತಾಡಿ ಅಂದ್ರು, ಏನಿಗೆ ಅವ್ರಿಗೆ ಚೇರ್ಮನ್ ಅನ್ನ ಮಾಡ್ಬೇಕು, ನಾನು ದುಡ್ಡು ಹೊರಗೆ ಚೇರ್ಮನ್ ಮಾಡ್ಬೇಕಂತ ಕಾರ್ಯಕರ್ತರಿಗೆ ಮಾಡಿಲ್ಲ. ಇವತ್ತು ಯಾರಿಂದ ಪಕ್ಷ ಇರೋದು? ಕಾರ್ಯಕರ್ತರಿಂದ ಪಕ್ಷ ಇರೋದು. ಕಾರ್ಯಕರ್ತರಲ್ಲ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ, ಕಾರ್ಯಕರ್ತರಿಂದ ಪಕ್ಷ ಇಟ್ಟಿದ್ರು. ನಾವು ಹಾಗಾಗಿ ಅವ್ರು ಕೇಳ್ತಾ ಇದ್ದೀವಿ ಅಂತ ಅವ್ರು ಸಹಿಸಕ್ ಸಾಧ್ಯ ಆಗ್ತಲ್ಲ, ಒಂದು ಕಾರಣಕ್ಕೆ ಕಾಯ್ತಾ ಇದ್ರು, ಆ ಕಾರಣದಿಂದ ನಮ್ಗೆ ಇಟ್ಟು ಸಾಧ್ಯ.